ರಾಜಕಾರಣಿಗಳು ಹಲವಾರು ರಾಜಕಾರಣಿಗಳು ಭೇಟಿ ಮಾಡ್ತಾರೆ. ಎಲ್ಲ ಹಳಸಲು ಕಥೆಗಳು, ಅವೆಲ್ಲ ಇದೇನು ಹೊಸ ಸಬ್ಜೆಕ್ಟ್ ಅಲ್ಲ, ಇದೆಲ್ಲ ಹಳೆ ಕಥೆಗಳು. ಇದೆಲ್ಲ ಮೊದಲಿಂದ ಈಗಾಗಲೇ ಒಂದು ವರ್ಷ. ಇದ್ರ ಬಗ್ಗೆ, ಈ ಡೆವಲಪ್ಮೆಂಟ್ ಬಗ್ಗೆ ನನಗೇನು ಯಾವುದೇ ರೀತಿಯ ವಿಷಯ ಮಹತ್ವ ಕೊಡಬೇಕಾದಂತ ಅವಶ್ಯಕತೆ ನನಗೆ. ಅದು ಏನೋ ಒಂದು ಜೆ ಡಿ ಎಸ್ ಇರ್ತಕ್ಕಂಥ ಉತ್ತರ ಪ್ರದೇಶದಿಂದ ಅದೊಂದು ದೇವೇಗೌಡರದ್ದು ಪರ್ಟಿಕ್ಯುಲರ್ ಆಗಿ ಯಾರನ್ನು ನಂಬಿರ್ತಾರೆ ಅವರೇ ಕುಕ್ಕೆ ಕುಯ್ತಕ್ಕಂಥದ್ದು ಪ್ರತಿದಿನ ನಡ್ಕೊಂಬಂದ್ಬಿಟ್ಟಿದೆ. ಅದಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಸಮೂಹಗಳು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಈಗ ಕೊಡ್ತಕ್ಕಂಥದ್ದೆಲ್ಲ ಆ ರೀತಿಯ ಕಾರ್ಯಕರ್ತರ ಕಾರ್ಯಕರ್ತರನ್ನೇ ಅಂಥ ಮಟ್ಟಿಗೆ ಬೆಳೆಸ್ತಕ್ಕಂಥ ಶಕ್ತಿ ಈಗಲೂ ವಿಪಕ್ಷಕ್ಕಿದೆ. ಅವ್ರಿಗೇನು ಒಳ್ಳೇದಾಗುತ್ತೆ ಅಂತಕ್ಕಂಥ ಹೊಸಬ್ರು ಬರ್ತಾರೆ. ಶಾಪ ವಿಮೋಚನೆ ಎಷ್ಟು ಜನ ನಮ್ಮಿಂದ ಹೋದ್ರೆ ನೋಡಿ, ಹಳೇದೆಲ್ಲ ತಗೊಳ್ಳಿದೆ. ಎಷ್ಟು ಜನ ಹೋದ್ರು ಸಹ ಈ ಪಕ್ಷ ಏನು ಸಂಪೂರ್ಣವಾಗಿ ಮುಳುಗೋಗಿಲ್ವಲ್ಲ, ಇನ್ನು ಜೀವಂತ ಇದೆ. ಏನ್ ಬದಲಾವಣೆ? ಅದಕ್ಕೆ ನಾವು ಯಾರು ನಿಷ್ಠೆಯಿಂದ ಇರ್ತಾರೆ, ತಾತ್ಕಾಲಿಕವಾಗಿ ಪಕ್ಷದ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ನಿಷ್ಠೆ ಇಲ್ಲದೆ ಇರ್ತಕ್ಕಂಥವ್ರನ್ನೆಲ್ಲ ನಾವು ತಗೊಳ್ತಕ್ಕಂಥದ್ದು ನೀವು ಮುಂದಕ್ಕೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಈ ಪಾಠ ಇದೆ. ಇಲ್ಲಿವರೆಗೆ ಆಗಿತ್ತು ಅಂತಲ್ಲ ಸರ್, ಅದು ಅದೇ ಆಗಿರೋದು. ಈಗೆಲ್ಲ ಆಗಿರೋದು ಆ ನಿಷ್ಠೆ ಅನ್ನೋದಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವ ಕೊಡದೆ ಆ ತಾತ್ಕಾಲಿಕವಾದಂಥ ಒಂದು ಏನೋ ಒಂದು ಯಶಸ್ಸು ಕಾಣಲಿಕ್ಕೆ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳಿಂದ ಈ ರೀತಿ ಘಟನೆಗಳು ನಡೀತದೆ, ಅದು ಮುಂದೆ ಆಗಬಾರ್ದು ಅಂತಕ್ಕಂಥ ಅನುಭವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.